ಹೆಚ್ಚಾಗಿದ್ದಕ್ಕೆ ಬಾಲಕಿಗೆ ಥಳಿಸಿದ್ರ ಕಂಡಕ್ಟರ್. ಮ್ಯೂಸಿಯಂಗಳಿಗೆ ಹುಸಿಬ್ಬ ಮೇಲ್ ಹಾಕಿದ್ಯಾರು? ಸಿಎಂ ಕಾಲ್ ಲಿಸ್ಟ್ ಕೆದಕಿದ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟ ಸಚಿವ ಯಾರು? ಎಲ್ಲದರ ಮಾಹಿತಿಯನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಧಾರವಾಡ ಹೊರವಲಯದ ಕೆಲಗೇರಿ ಗ್ರಾಮದಲ್ಲಿ ಬಾಲಕಿಗೆ ಕಂಡಕ್ಟರ್ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಆರೋಪಿಸಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಧಾರವಾಡದಿಂದ ಮುಗದ ಗ್ರಾಮಕ್ಕೆ ಬಸ್ ತೆರಳುತ್ತಾ ಇತ್ತು. ಈ ವೇಳೆ ರಶ್ ಆಗಿದ್ದ ಬಸ್ನಲ್ಲಿ ಹಣ ಎಣಿಸ್ತಾ ಇದ್ದ ಕಂಡಕ್ಟರ್ಗೆ ಬಾಲಕಿ ಟಚ್ ಮಾಡಿದ್ದಾಳೆ. ಆಗ ಕಂಡಕ್ಟರ್ ಕೈಯಲ್ಲಿದ್ದ ಹಣ ಕೆಳಕ್ ಬಿದ್ದಿದೆ. ಇದರಿಂದ ಕೆರಳಿದ ಕಂಡಕ್ಟರ್ ಬಾಲಕಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಎನ್ನಲಾಗಿದೆ. ಒದೆತಿಂದ ಬಾಲಕಿ ಪ್ರಕೃತಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಕೆಲಗೇರಿಯಿಂದ ಸಾಧನಾ ಕೆರೆಯಲ್ಲಿನ ಶಾಲೆಗೆ ಹೋಗಿ ಮರಳಿ ವಾಪಸ್ ಬರುವಾಗ ಘಟನೆ ನಡೆದಿದೆ. ಕಂಡಕ್ಟರ್ ವರ್ತನೆಗೆ ಪಾಲಕರು ಮತ್ತು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಬಸ್ ತಡೆದು ಪ್ರತಿಭಟನೆಗೆ ಮುಂದಾದ್ರು. ಕೊನೆಗೆ ಪೊಲೀಸರ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕಾದಂತಹ ಪರಿಸ್ಥಿತಿ ಬಂತು. ಕಂಡಕ್ಟರ್ ಸ್ಥಳಕ್ಕೆ ಬಂದು ಕ್ಷಮೆ ಕೇಳಿದ ಬಳಿಕ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂಪಡೆದ್ರು. ವಿಜಯಪುರದ ಗೋಳಗುಮ್ಮಟ ಆಡಳಿತ ಕಚೇರಿಗೆ ಕಿಡಿಗೇಡಿಗಳು ಹುಸಿ ಬಾಂಬ್ ಇಮೇಲ್ ಸಂದೇಶ ರವಾನಿಸಿದ್ದಾರೆ. ಗೋಳಗುಮ್ಮಟ ಎದುರಿನ ಮ್ಯೂಸಿಯಂ ಸೇರಿದಂತೆ ಹಲವು ಜಾಗಗಳಲ್ಲಿ ಬಾಂಬ್ ಇಟ್ಟಿದ್ದಾಗಿ ಟೆರರೈಸರ್ಸ್ ಗ್ರೂಪ್ ಹೆಸರಿನಲ್ಲಿ ನಿನ್ನೆ ಸಂಜೆ ಇಮೇಲ್ ರವಾನಿಸಲಾಗಿದೆ. ಮೇಲ್ ನೋಡಿದ ಗೋಳಗುಮ್ಮಟ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು. ತಡರಾತ್ರಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಯಾವುದೇ ಬಾಂಬ್ ಪತ್ತೆ ಸಿಕ್ಕಿಲ್ಲ. ಬಳಿಕ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಂತ ಖಚಿತವಾಗಿದೆ. ಇನ್ನು ನಿನ್ನೆ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ರವಾನಿಸಲಾಗಿತ್ತು. ಪ್ರಕರಣದ ತನಿಖೆ ವೇಳೆ ನೆಹರು ತಾರಾಲಯ, ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಗೂ ಬೆದರಿಕೆ ಇಮೇಲ್ ಬಂದಿರೋದು ಬೆಳಕಿಗೆ ಬಂದಿದೆ. ದೇಶದ 20ಕ್ಕೂ ಹೆಚ್ಚು ಮ್ಯೂಸಿಯಂಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ರವಾನಿಸಲಾಗಿದೆ. ಟೆರರೈಸರ್ಸ್ 111 ಹೆಸರಿನಲ್ಲಿ ಬಾಂಬ್ ಬೆದರಿಕೆ ಮೇಲ್ ಬಂದಿದ್ದು ಕಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಟಿ ರವಿ ಈ ರೀತಿ ಮೇಲ್ ಮಾಡ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಂದೆ ಈ ರೀತಿ ಬೆದರಿಕೆ ಹಾಕುವ ಜನ ಇದ್ದೇ ಇರ್ತಾರೆ. ನಾವು ಯಾವುದನ್ನು ಲಘುವಾಗಿ ಪರಿಗಣಿಸಬಾರ್ದು, ಪ್ರತಿಯೊಂದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈಗ ನಮ್ಮ ದೇಶದ ಇಂಟೆಲಿಜೆನ್ಸ್ ವ್ಯವಸ್ಥೆ ಹಿಂದಿಗಿಂತಲೂ ಹೆಚ್ಚು ಬಲಾಢ್ಯವಾಗಿದೆ. ಸಾರ್ವಜನಿಕರು ಕೂಡ ಏನಾದ್ರು ಅನುಮಾನಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿಗಳ ಸಂಬಂಧಪಟ್ಟಂತೆ ಮಾಹಿತಿ ಬಂದರೆ ನೆರವಾಗಬೇಕು ಅಂತ ವಿನಂತಿ ಮಾಡ್ತೇವೆ. ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಜಮೀನಿನಲ್ಲಿ ಮರಗಳನ್ನು ಕಡಿದು ಹಾಕುವಂತೆ ಅಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ರು ಎಂಬ ಕುಮಾರಸ್ವಾಮಿ ಆರೋಪಕ್ಕೆ ಸಚಿವ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ಹಿರಿಯರು, ಅವರು ಸಿಎಂ ಆಗಿದ್ದಾಗ ಹೀಗೆ ಮಾಡಿಸಿದ್ರೋ ಏನೋ, ಬಹಳ ಬಾಲಿಶವಾದಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಕುಮಾರಸ್ವಾಮಿ ದಿನಕ್ಕೊಂದು ಹೇಳ್ತಾ ಇರ್ತಾರೆ, ನಾವು ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ನಾಯಕ ಸಿ ಟಿ ರವಿ ಕುಮಾರಸ್ವಾಮಿ ಆರೋಪವನ್ನು ಸಮರ್ಥಿಸಿಕೊಂಡಿದ್ದಾರೆ. ಎಚ್ ಡಿ ಕೆ ಈ ಆರೋಪ ಮಾಡುವ ಮುನ್ನ ಅವರ ಬಳಿ ಬಲವಾದ ಆಧಾರ ಇದೆ ಅಂತ ಭಾವಿಸ್ತೀನಿ. ಭದ್ರ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ಸಾಗುವಾನಿ ಮರಗಳನ್ನು ಕತ್ತರಿಸಿ ಕೆಲ ರಾಜಕೀಯ ನಾಯಕರುಗಳ ಮನೆಗಳಿಗೆ, ಅಧಿಕಾರಿಗಳ ಮನೆಗಳಿಗೆ ಸಾಗಿಸಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಬೇಲಿಯೇ ಎದ್ದು ಹೊಲ ಮೇಯ್ದಿದೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಈ ಕೇಸನ್ನು ಮುಚ್ಚಿಹಾಕಲು ಪ್ರಯತ್ನ ನಡೀತಾ ಇದೆ ಅಂಥೇಳಿ ಆಪಾದಿಸಿದ್ದಾರೆ. ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಹೀಗೆ ಒಂದು ಆರೋಪ ಮಾಡೋದಕ್ಕೆ ಮುಂಚೆ ಅವ್ರ ಹತ್ರ ಬಲವಾಗಿರುವಂತ ಆಧಾರ ಇರುತ್ತೆ ಅಂತ ನಾವು ಭಾವಿಸಬಹುದು. ಅವರೇನಾರ ಸಿಎಂ ಇದ್ರಾಗ ಮಾಡಿಸ್ತಾ ಇದ್ರೇನೋ, ಬೇರೆಯವರು ಮುಖ್ಯಮಂತ್ರಿಗಳು ಯಾರೇ ಆಗಲಿ ಆ ಮಟ್ಟಕ್ಕೆ ಇಳಿದು ಆ ರೀತಿ ನಡ್ಕೊಳ್ತಾರೆ ಅಂತೇಳಿ ನಾವ್ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಬಾಲಿಶವಾದಂತಹ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು, ಯಾಕೆಂದರೆ ಅವರು ಇಂಥದ್ದನ್ನೆಲ್ಲ ಭಾಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ. ಹಾಸನದಲ್ಲಿ ಕಾಡಾನೆಯ ಹಾವಳಿ ಮುಂದುವರೆದಿದೆ. ಆಲೂರು ತಾಲೂಕಿನ ಕೆರೆಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ದಾಂಗುಡಿ ಇಟ್ಟಿದೆ. ಗಜಪಡೆಯ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಅಡಿಕೆ ಬಾಳೆ ಗಿಡಗಳನ್ನು ತಿಂದು ಕಾಡಾನೆ ಹಿಂಡು ತುಳಿದು ನಾಶಪಡಿಸಿದೆ. ಗ್ರಾಮದ ಪ್ರೇಮರಾಜ್ ಎಂಬುವರಿಗೆ ಸೇರಿದ ತೋಟ ಇದಾಗಿದ್ದು ಬೆಳೆ ನಾಶದಿಂದ ರೈತ ಕಂಗಾಲಾಗಿದ್ದಾರೆ. ತಾರೇಶ್ ಎಂಬುವರ ತೋಟದಲ್ಲಿದ್ದ ಕಾಫಿ ಕೊಯ್ಲು ಮಾಡಿ ಚೀಲದಲ್ಲಿಟ್ಟಿದ್ದಂತಹ ಬೆಳೆಯನ್ನ ಗಜಪಡೆ ಚಲ್ಲಾಪಿಲ್ಲಿ ಮಾಡಿದೆ. ಆನೆಗಳನ್ನು ಓಡಿಸಲು ಸ್ಥಳೀಯರು ಪಟಾಕಿಯನ್ನು ಸಿಡಿಸಿದ್ದಾರೆ. 12ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡಿನಿಂದ ದಾಂಧಲೆ ನಡೆಸಲಾಗಿದೆ. ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯದ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಯಾಂಡಲ್ವುಡ್ನ ನಟ ರಿಷಭ್ ಶೆಟ್ಟಿ ದೈವದ ವಿಚಾರವನ್ನು ಇಟ್ಕೊಂಡು ಮಾಡಿದಂತಹ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇದರ ಬೆನ್ನಲ್ಲೇ ರಿಷಭ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಮಧ್ಯೆ ರಿಷಭ್ ಶೆಟ್ಟಿ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದು ಕಾಂತಾರ ಚಾಪ್ಟರ್ 1 ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿಕ್ಕೆ ರಿಷಭ್ ಶೆಟ್ಟಿ ಮತ್ತೆ ದೈವದ ಮೊರೆ ಹೋಗಿದ್ದಾರೆ.
ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಮೈಸಂದಾಯ ಕೋಲಾದಲ್ಲಿ ರಿಷಭ್ ಶೆಟ್ಟಿ ಭಾಗಿಯಾಗಿದ್ರು. ರಿಷಭ್ ಶೆಟ್ಟಿಗೆ ಧೈರ್ಯವನ್ನು ತೆಗೆದುಕೊಳ್ಳುವಂತೆ ದೈವ ಸೂಚನೆ ಕೊಟ್ಟಿದ್ದು ಕಾಂತಾರ ರೀತಿಯಲ್ಲಿಯೇ ರಿಷಭ್ಗೆ ದೈವ ಅಭಯವನ್ನು ಕೊಟ್ಟಿದೆ. ಧೈರ್ಯವನ್ನು ಕಳೆದುಕೊಳ್ಳದಂತೆ ಏನೇ ಸಮಸ್ಯೆ ಎದುರಾದರೂ ಕೂಡ ಕುಗ್ಗಬೇಡಿ, ಹಿಂದೆ ನಾನಿದ್ದೇನೆ ಅಂಥೇಳಿ ದೈವ ಸೂಚನೆ ಕೊಟ್ಟಿದೆ ಎನ್ನಲಾಗ್ತಾ ಇದೆ. ಕಾಂತಾರ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ದೈವದ ಅಭಯ ಚಿತ್ರಕ್ಕೆ ಸಿಕ್ಕಿತ್ತು. ಈಗ ಕಾಂತಾರ ಚಾಪ್ಟರ್ 1 ಸಂದರ್ಭದಲ್ಲೂ ಕೂಡ ಧನಾತ್ಮಕ ಪ್ರತಿಕ್ರಿಯೆ ಸಿಕ್ಕಿರೋದ್ರಿಂದ ರಿಷಭ್ ಶೆಟ್ಟಿ ಖುಷಿಯಾಗಿದ್ದಾರೆ. ಕಾಡಾನೆ ದಾಳಿಗೆ ತುತ್ತಾಗಿ ವಸಂತ್ ಎಂಬಾತ ಸಾವನ್ನಪ್ಪಿದ್ದ. ನಿನ್ನೆ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಘಟನೆ ಖಂಡಿಸಿ ಹಾಗೂ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕೊಡುವಂತೆ ನಿನ್ನೆ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ರು. ಇಂದು ಮತ್ತಾವರದಲ್ಲಿರುವ ಮೃತ ವಸಂತ್ ನಿವಾಸಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಸಚಿವ ರಾಜಣ್ಣ ಕಾಲಿಗೆ ವಸಂತ್ ಪುತ್ರ ನಮಸ್ಕರಿಸಿದ್ರು. ಇತ್ತೀಚೆಗೆ ಕಾಡು ಪ್ರಾಣಿ ಮಾನವ ಸಂಘರ್ಷ ಹೆಚ್ಚಾಗಿದೆ, ಇದು ಅತ್ಯಂತ ನೋವಿನ ಸಂಗತಿ. ಮೃತನ ಮಗನಿಗೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೆಲಸ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ. ಅವರ ಕುಟುಂಬಕ್ಕೆ ಮಾಸಾಶನ ನೀಡೋದಕ್ಕೆ ಕ್ರಮ ವಹಿಸಲಾಗಿದೆ. ಹೀಗೆ ಕಾಡು ಪ್ರಾಣಿಗಳಿಂದ ಬಲಿಯಾದವರು ಭೂರಹಿತರಿದ್ರೆ ಅವರಿಗೆ ಭೂಮಿ ನೀಡೋಕೆ ಚಿಂತನೆಯನ್ನ ಮಾಡ್ತಾ ಇದೀವಿ ಅಂದ್ರು. ಅಲ್ಲದೆ ಜಿಲ್ಲೆಯಲ್ಲಿ ಜನರಿಗೆ ಕಾಟ ಕೊಡ್ತಾ ಇರುವ ಆನೆಗಳ ಸ್ಥಳಾಂತರ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ಅಂದ್ರು. ಮಗ ಏನಿದ್ದಾರೆ, ಅವರು 9ನೇ ಕ್ಲಾಸ್ ವರೆಗೂ ಓದಿದ್ದಾರೆ. ಇಲ್ಲಿ ಪಂಚಾಯತಿ ಆಫೀಸ್ ಅಲ್ಲಿ ಅವರು ಇಒ ಮತ್ತೆ ಪಿಡಿಒ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅವರಿಗೆ ಒಂದು ಅವರ ಒಂದು ಜೀವನಕ್ಕೆ ಅನುಕೂಲ ಆಗೋ ರೀತಿಯೇ ಒಂದು ಅಲ್ಲಿ ಯಾವುದಾದ್ರೂ ಒಂದು ನೌಕರಿ ಆ ಥರ 9ನೇ ಕ್ಲಾಸ್ ಇದ್ದಾನೆ ಅಂತ ಅದಕ್ಕೋಸ್ಕರ ಕೊಟ್ಟರೆ ಏನಾದ್ರು ಅಟೆಂಡ್ರೋ ಆ ರೀತಿ ಏನಾದರೂ ಕೊಡ್ಬೋದು. ಆ ರೀತಿ ಒಂದು ನೌಕರಿ ಕೊಡಲಿಕ್ಕೂ ಕೂಡ ತಿಳಿಸಿದ್ದೇವೆ. ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಗುಂಡೂರಾವ್ ಅವರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಸಾಥ್ ಕೊಟ್ರು. ಆಸ್ಪತ್ರೆಯ ಮಹಿಳೆ ಮತ್ತು ಮಕ್ಕಳ ವಿಭಾಗಕ್ಕೆ ಸಚಿವರು ಪರಿಶೀಲನೆಗೆ ಅಂತ ಬಂದಾಗ ಆಸ್ಪತ್ರೆಯ ಪಕ್ಕ ಸಾರ್ವಜನಿಕರು ಊಟ ಮಾಡೋಕೆ ಕೂತಿದ್ರು. ಈ ವೇಳೆ ಸಚಿವ ಲಾಡ್ ಊಟಕ್ಕೆ ಏನ್ ತಂದಿದ್ದೀರಮ್ಮ, ನಮಗೂ ರೊಟ್ಟಿ ಕೊಡಿ ಅಂತ ಕೇಳಿ ರೊಟ್ಟಿ ಚಪಾತಿ ಹಾಗೂ ಪಲ್ಯ ಸವರು. ಇಲ್ಲಿ ಊಟಕ್ಕೆ ಕೂತ್ಕೊಳ್ಳುವ ಸಾರ್ವಜನಿಕರಿಗೆ ಕಟ್ಟೆ ನಿರ್ಮಿಸಿ ಕೊಡುವಂತೆ ಸಚಿವ ಗುಂಡೂರಾವ್ ಸೂಚಿಸಿದ್ರು. ಇನ್ನು ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ವೇಳೆ ಕಿಮ್ಸ್ ನರ್ಸ್ ಸುನಿತಾ ನಾಯಕ್ ಹೈ ಡ್ರಾಮಾ ಮಾಡಿದ್ರು. ಶಾಸಕ ಪ್ರಸಾದ್ ಅಬ್ಬಯ್ಯ ವೈಯಕ್ತಿಕ ದ್ವೇಷ ಸಾಧಿಸ್ತಾ ಇದ್ದಾರೆ. ಪ್ರಸಾದ್ ಅಬ್ಬಯ್ಯ ಸಹೋದರ ಮಂಜುನಾಥ್ ಅವರ ಮಾತು ಕೇಳೋದಕ್ಕೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಗರಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಶಿಕ್ಷೆ ಮಾಡಿದ್ದಾರೆ. ನನ್ನ ತಪ್ಪು ಏನು ಅಂತ ಹೇಳಿಲ್ಲ, ಅನ್ಯಾಯ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಆದರೆ ದಿನೇಶ್ ಗುಂಡೂರಾವ್ ಮತ್ತು ಶಾಸಕ ಪ್ರಸಾದ್ ಅಬ್ಬಯ್ಯ ಯಾವುದೇ ಪ್ರತಿಕ್ರಿಯೆ ಕೊಡದೆ ತೆರಳಿದ್ದಾರೆ.